ಹಬ್ಬದ ದಿನಗಳಿಗಾಗಿಯೇ ಸೀಮಿತವಾಗಿರುವಂಥ ಕೆಲವು ಪದಾರ್ಥಗಳಿವೆ ಅದರಲ್ಲಿ ಈ ಸೀಗುಂಬಳದ ಹುಳಿಯು ಒಂದು ಅಂತ ಹೇಳ್ಬೋದು ಸೊ ಹಬ್ಬಕ್ಕಾಗಿ ಈಗ ತಯಾರಿಸಲಿದ್ದೇನೆ ಅದಕ್ಕಾಗಿ ಬೇಕಾಗುವ ಸಾಮಗ್ರಿಗಳನ್ನು ನಾನು ಮಾಡುವಾಗಲೇ ನೋಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆಯನ್ನು ಕಾಯಿಸ್ಕೊಂಡು ನಾನು ಎರಡು ಟೀ ಸ್ಪೂನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಈಗ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸೊ ಅದು ಸಾಧಾರಣಕ್ಕೆ ಇದೆ ಎನ್ನುವಾಗ ನಾನು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡೆ ಜೊತೆ ಜೊತೆಗೆ ಒಂದು ಕಾಲು ಚಮಚದಷ್ಟು ಕಾಲು ಟೀ ಸ್ಪೂನಷ್ಟು ನಾನು ಮೆಂತೆ ಹಾಕ್ಕೊಳ್ತಾ ಇದ್ದೇನೆ ಹೆಚ್ಚಿಗೆ ಹಾಕಿದ್ರೆ ಕಹಿ ಬರುತ್ತೆ ಸೊ ಸ್ವಲ್ಪ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಜೀರಿಗೆ ಮತ್ತು ಇಂಗನ್ನು ಸಹ ಹಾಕ್ಕೊಳ್ಳಂಥದ್ದು ಜೀರಿಗೆ ಕೇವಲ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಮತ್ತು ಇಂಗ್ ಒಂದು ಸಣ್ಣ ಮುದ್ದೆಯನ್ನು ಹಾಕ್ಕೊಂಡಿದ್ದೇನೆ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಮೆಣಸಿರೋದ್ರಿಂದ ಹಾಗೆ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲದಿದ್ರೆ ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಬೋದು ಕರ್ಬೇ ಒಂದಿಷ್ಟು ಹಾಕ್ಕೊಂಡಿದ್ದೆ ಅದು ಚೆಂದ ಫ್ರೈ ಆಗಿದೆ ಸೊ ಪ್ಯಾನಿಂದ ಅದನ್ನು ಕೂಡಲೇ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರೆ ತಣಿಸಲಿಡ್ಬೋದು ಬದಿಲಿ ಅಷ್ಟರೊಳಗೆ ಒಂದು ತೆಂಗಿನಕಾಯನ್ನು ಪೂರ್ಣವಾಗಿ ತುರಿದಿಟ್ಕೊಂಡಿದ್ದೇನೆ ಅದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಆ ಮುಂಚಿತವಾಗಿ ಒಂದು ಸ್ವಲ್ಪ ನೀರು ಹಾಕಿ ತರಿತರಿ ರುಬ್ಬಿದ ಕೂಡಲೇ ಒಂದು ಹುಣಸೆ ಹಾಕ್ಕೊಳ್ಳೋ ಅಂಥದ್ದು ಆಮೇಲೆ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಳ್ಳೋಣ ಇನ್ನು ತಂದಂಥ ಕುಂಬಳಕಾಯಿ ನೋಡಿ ಭಾರವಾಗಿರಬೇಕು ಇದು ಕತ್ತರಿಸಿದ್ದೇ ರೆಡಿ ಕಂಡಿದ್ದರಿಂದ ಹಾಗೆ ತಂದಿದ್ದೇನೆ ಅರ್ಧ ಕೆ ಜಿಯಷ್ಟು ತಂದಿದ್ದೇನೆ ಇಲ್ಲದಿದ್ದರೆ ನೀವು ಭಾರವಿದ್ದದ್ದನ್ನು ಸೆಲೆಕ್ಟ್ ಮಾಡಿ ತರಬೇಕು ಚೆನ್ನಾಗಿ ತಿಕ್ಕಿ ತೊಳಿಬೇಕು ಯಾಕಂದರೆ ನಾವು ಸಿಪ್ಪೆ ಸಮೇತ ಇದನ್ನು ಹೋಳು ಮಾಡಬೇಕಾಗತ್ತೆ ಬೀಜವನ್ನೆಲ್ಲ ಕೊರೆದು ತೆಗೆದುಬಿಡಬೇಕು ಆಮೇಲೆ ಹೆಚ್ಚುವಂಥದ್ದು ದೊಡ್ಡ ದೊಡ್ಡ ಹೋಳುಗಳಾಗಿ ಇದನ್ನು ಹೆಚ್ಕೋಬೇಕು ಯಾಕಂದರೆ ಬೇಗ ಬೆಂದು ಬರುತ್ತೆ ಮತ್ತು ಸಾಂಬಾರೊಳಗೆ ಅದು ಕರಗಿ ಹೋಗುತ್ತೆ ಅದಕ್ಕಾಗಿ ಸಿಪ್ಪೆ ಸಮೇತ ಮತ್ತು ಹೆಚ್ಚಬೇಕು ಅಷ್ಟೇ ಅಲ್ಲ ಸಿಪ್ಪೆ ಸಮೇತ ತಿನ್ನೋದರಿಂದ ನಮಗೆ ಫೈಬರ್ ಅಂಶ ಸಾಕಷ್ಟು ದೊರೆಯುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಈ ತರಕಾರಿ ಸಂಪೂರ್ಣವಾಗಿ ನಿಷೇಧ ಆದರೂ ಅಪರೂಪಕ್ಕೆ ತಿನ್ನೋದ್ರಲ್ಲಿ ಏನೂ ತೊಂದರೆ ಇಲ್ಲ ಎಲ್ಲವೂ ಹಿತಮಿತದಲ್ಲಿ ತಿನ್ನೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಗ್ಯಾಸ್ಟ್ರಿಕ್ ಅಂದ ಮಾತ್ರಕ್ಕೆ ಈ ತರಕಾರಿಯನ್ನು ತಿನ್ನುವುದೇ ಬಿಡುವಂಥ ಅಗತ್ಯ ಏನಿಲ್ಲ ಏಕೆಂದರೆ ಭಾಳಷ್ಟು ಒಳ್ಳೆಯ ತರಕಾರಿ ಅಂತ ಡಾಕ್ಟರ್ಸ್ ಸಹಿತ ರೆಕಮೆಂಡ್ ಮಾಡ್ತಾರೆ ಇದರಲ್ಲಿ ಪೊಟ್ಯಾಷಿಯಮ್ ಕ್ಯಾಲ್ಷಿಯಮ್ ಮ್ಯಾಗ್ನೀಷಿಯಂನಂತಹ ಭಾಳಷ್ಟು ಉಪಯುಕ್ತವಾದಂಥ ಮಿನರಲ್ಸ್ ಇದೆ ಅಂತೆ ಹಾಗೆ ಆ್ಯಂಟಿಸ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ ಎ ಬಿ ಒನ್ ಬಿ ಸಿಕ್ಸ್ ಇವೆಲ್ಲ ತುಂಬಾ ಇರೋದರಿಂದ ಒಳ್ಳೆಯ ಒಂದು ತರಕಾರಿ ಅಂತ ಹೇಳ್ಬೋದು ಸರಿ ಈಗ ನಾವು ಒಂದು ದೊಡ್ಡ ಪಾತ್ರೆಯೊಂದರಲ್ಲಿ ಸಾಕ ಬೇಕಾದಷ್ಟು ನೀರನ್ನು ಇಟ್ಕೊಂಡು ಕಾದ ನೀರಿಗೆ ಹೋಳುಗಳನ್ನು ಹಾಕಿ ಒಂದು ಕುದಿ ಬರುವವರೆಗೂ ಕಾಯೋಣ ಒಂದೇ ಕುದಿಗೆ ಅದು ಬಿಡುತ್ತೆ ಸೊ ನಾವು ನೇರವಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿ ಬೇಕಿದ್ರೆ ಒಮ್ಮೆ ಚೆಕ್ ಮಾಡ್ಬೋದು ಸೌಟಿನಿಂದ ಒಂದು ಸ್ವಲ್ಪ ಒತ್ತು ನೋಡಿದ್ರೆ ಸಾಕು ಒಳಗೋಯ್ತು ಅಂದರೆ ಬೆಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಉಪ್ಪನ್ನು ಹಾಕಿ ಮತ್ತೊಂದು ಸಣ್ಣ ಕುದಿ ಬರುವವರೆಗೂ ಕಾದು ನಂತರ ನಾವು ರುಬ್ಬಿಟ್ಕೊಂಡಂತಹ ನಯಸ್ಸಾದ ಮಸಾಲೆಯನ್ನು ಹಾಕಿ ಮಿಕ್ಸಿ ಜಾರನ್ನು ರಿನ್ಸ್ ಮಾಡಿದ ನೀರನ್ನು ಹಾಕ್ಕೊಳ್ಳುವಂಥದ್ದು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿಕೊಂಡು ಮತ್ತೆ ಕುದಿ ಬರಿಸಿ ಚೆನ್ನಾಗಿ ಕುದಿತಾ ಇದ್ದಂತೆ ಒಂದು ಒಗ್ಗರಣೆ ಕೊಡೋಣ ಅದಕ್ಕಾಗಿ ಸಾಸಿವೆ ಒಣಮೆಣಸು ಮತ್ತು ಕರಿಬೇವು ಎಲ್ಲ ಬೇರೆ ಪದಾರ್ಥಗಳಿಗೆ ಹಾಕುವ ಹಾಗೆಯೇ ಇದಕ್ಕೆ ಒಗ್ಗರಣೆ ಹಾಕುವಂಥದ್ದು ಒಗ್ಗರಣೆ ಹಾಕಿದ ಮೇಲೂ ಸಣ್ಣ ಉರಿಯಲ್ಲಿ ಅದು ಕುದಿಲಿಕ್ಕೆ ಇಡಬೇಕು ಅಲ್ಲಿಗೆ ನಮ್ಮ ಸಾಂಬಾರ ರೆಡಿ ನೋಡಿ ಹೋಳ್ ನೋಡಿದ್ರೇ ಖುಷಿಯಾಗುತ್ತೆ ಆ ಕಲರು ಆ ಟೆಕ್ಸ್ಚರ್ ತಿನ್ನೋಕ್ಕೂ ಖುಷಿಯೇ ಸೊ ಕೆಲವೊಬ್ಬರು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾರೆ ನಮ್ಮ ಮನೇಲಿ ಇಷ್ಟ ಆಗೋಲ್ಲ ನಾನು ಹಾಕಿಲ್ಲ ನಿಮಗೆ ಬೇಕಾದಲ್ಲಿ ಹಾಕ್ಕೊಬೋದು ಇದು ಸಿಹಿ ತರಕಾರಿ ಆಗಿದ್ದರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದೊಂಥರ ಟೇಸ್ಟ್ ಆಗಿರುತ್ತೆ ಸರಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕೊಮೆಂಟ್ ಇನ್ನು ನನ್ನ ವಿಡಿಯೋಗಳನ್ನು ಮೊದಲ ಬಾರಿ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತೋದು ಮರಿಬೇಡಿ ಥ್ಯಾಂಕ್ ಯು